ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಕ್ತಿ ದೇವತೆ ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ಮಹಿಳೆಯರ ದರ್ಬಾರ್ ಅಂತ ಹೇಳ್ಬೋದು. ಬೆಳಗ್ಗೆಯಿಂದಲೂ ಈವರೆಗೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ನಾವೀಗ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಕಳೆದ ತಿಂಗಳು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದ್ದರ ನಂತರದಲ್ಲಿ ದೇವಸ್ಥಾನಗಳು ಹಾಗೂ ಪ್ರವಾಸ ತಾಣಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹಿತ ತಾವು ಮಹಿಳೆಯರು ಬರ್ತಕ್ಕಂಥ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಇವತ್ತು ಭಾನುವಾರ ಆಗಿದ್ದರಿಂದಾಗಿ ವಿಶೇಷವಾಗಿ ರಜೆ ಆಗಿದೆ, ಕೃಷಿ ಕಾರ್ಮಿಕರಿಗೂ ಸಹಿತ ರಜೆ. ಹೀಗಾಗಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುವಂಥದ್ದು ಪ್ರತಿದಿನ ಸಹಜವಾಗಿಯೇ ದೇವಸ್ಥಾನಕ್ಕೆ ಸಾವಿರದಿಂದ 2000 ಭಕ್ತರು ಬರ್ತಕ್ಕಂಥದ್ದು. ಆದರೆ ಇವತ್ತು ಭಾನುವಾರ ಆಗಿದ್ದರಿಂದಾಗಿ ಸುಮಾರು 8,000 ಜನರು ಈ ಒಂದು ದೇವಸ್ಥಾನಕ್ಕೆ ಇವತ್ತು ಬೆಳಗ್ಗೆಯಿಂದಲೇ ಭೇಟಿ ಕೊಡ್ತಕ್ಕಂಥದ್ದು. ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರೋದ್ರಲ್ಲಿ ಇಲ್ಲಿ ನೋಡಿದಾಗ 20-25% ಪುರುಷರು ಕಂಡು ಬಂದರೆ 70-75% ಸಂಖ್ಯೆಯಲ್ಲಿ ಮಹಿಳಾ ಭಕ್ತರೇ ಅಧಿಕವಾಗಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣವೇ ಒಂದು ಉಚಿತ ಬಸ್ ಅಂತ ಹೇಳ್ಬೋದು. ಕಳೆದ ಜೂನ್ 11 ಜಾರಿಗೆ ಬಂದಿರತಕ್ಕಂಥ ಈ ಯೋಜನೆಯಿಂದಾಗಿ ಪ್ರತಿದಿನ ದೇವಸ್ಥಾನದಲ್ಲಿ ಮೂಲಗಳಿರುವಂತೆ ಪ್ರತಿದಿನ 2-2.5 ಸಾವಿರ ಜನ ಭಕ್ತರು ಬರ್ತಾ ಇದ್ದಾರೆ. ವಿಶೇಷವಾಗಿ ಬನಶಂಕರಿಯ ಭಕ್ತರು ಮಂಗಳವಾರ, ಶುಕ್ರವಾರ ಹಾಗೆ ಭಾನುವಾರ ಅಧಿಕ ಸಂಖ್ಯೆಯಲ್ಲಿ ಬರ್ತಾರೆ. ಭಾನುವಾರ ಮುಖ್ಯವಾಗಿ ಈ ಒಂದು ಉಚಿತ ಬಸ್ ಪ್ರಯಾಣ ಸರ್ಕಾರಿ ರಜೆಗಳಿರೋದ್ರಿಂದಾಗಿ ಅಧಿಕ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥದ್ದು. ಈ ನಿಲಯದಲ್ಲಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಮಹಿಳೆಯರ ಮೇಡಮ್ ಅವರ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರೇ ಕಾಣ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಮಹಿಳಾ ದರ್ಬಾರ್ ಅಂತ. ಈ ಬಗ್ಗೆ ಆಕ್ಚುಲಿ ಸಿದ್ದರಾಮಯ್ಯನವರು ಮಾಡಿದ್ದು ನಮ್ಗೆ ಮಹಿಳೆಯರಿಗೆ ಭಾಳ ಅನುಕೂಲ ಆಗ್ಯದರಿ. ಯಾಕಂದ್ರೆ ಏನಾಗ್ತೈತಿ, ಈಗ ಎಷ್ಟು ಜನ ವರ್ಕಿಂಗ್ ವುಮನ್ ಇರಲ್ಲ, ಅವ್ರ ಮನೆಯಲ್ಲಿ ಹಸ್ಬೆಂಡ್ ಕಡೆ ರೊಕ್ಕ ತೊಗೊಂಡ್ಬರ್ತಿದ್ರಿ. ಈಗ ಏನಾಗಿದೆ, ಫ್ರೀ ಆಗ್ಯದ ಎಲ್ಲ, ಅವ್ರು ಬೇಕಂದ್ ದೇವಸ್ಥಾನಗಳಿಗೆಲ್ಲ ಅವರು ದರ್ಶನಕ್ಕೆ ಬರೋಕ್ಕೆ ಅನುಕೂಲ ಆಗ್ಯದ. ಅದೇ ಇನ್ನೊಂದು ಸ್ವಲ್ಪ ಏನು ಪ್ರಾಬ್ಲಮ್ ಆಗಿದ್ದಾರೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಬಸ್ ಬಿಟ್ಟರೆ ಅನುಕೂಲ ಆಗ್ತೈತಿ ಅಷ್ಟೇ. ಬಟ್ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀವಿ.